ಯೇಶು ಮತ್ತೆ ಗಂಗಾ ಮದುವೆ ಆಗಿ 6 ವರ್ಷ ಆಗೋಗಿತ್ತು. ಆದ್ರೆ ಇವತ್ತಿಗೂ ಅವರಿಬ್ಬರಲ್ಲಿ ಹೊಂದಾಣಿಕೆ ಅನ್ನೋದೇ ಇರಲಿಲ್ಲ. ಅದಕ್ಕೆ ಕಾರಣ ಆಗಿತ್ತು ಕೇಶವ್ ಎಣ್ಣೆ ಕುಡಿಯೋದು. ಕೇಶವ್ ಪ್ರತಿದಿನ ಎಣ್ಣೆ ಕುಡಿದು ನಶೆನಲ್ಲಿ ಮನೆಗೆ ಬರ್ತಾ ಇದ್ದ. ಅರೆ ಗಂಗಾ, ಹೋಗೋ ಊಟ ಹಾಕೋ. ಎಷ್ಟು ಸಲ ಹೇಳಿದೀನಿ ನಾನು ನಿಮ್ಗೆ ಎಣ್ಣೆ ಕುಡಿದು ಮನೆಗೆ ಬರಬೇಡಿ ಅಂತ. ಅರೆ ಇದು ನನ್ನ ಮನೆ, ನೀನ್ ಯಾರು ನನ್ನ ಮನೆಯಲ್ಲೇ ತಡೆಯೋವಳು? ನಾನು ನಿಮ್ ಹೆಂಡತಿ, ಮತ್ತೆ ಇವನು ನಿಮ್ ಮಗ ಸೌರಭ್. ಸೌರಭ್ಗೆ ನಿಮ್ನ ನೋಡಿದ್ರೆ ತುಂಬಾ ಭಯ ಅಂತೆ. ಕೊನೆ ಪಕ್ಷ ಇವನಿಗೋಸ್ಕರನಾದ್ರೂ ಎಣ್ಣೆ ಕುಡಿಯೋದು ನಾನು ಬಿಡಿ. ಇವನು ನನ್ ಮಗ, ನನ್ನ ನೋಡಿ ಯಾಕ್ ಭಯ ಪಡ್ತಾನೆ? ನೀನು ಯಾವಾಗ್ಲೂ ಕೆಟ್ಟದನ್ನೇ ಹೇಳ್ತೀಯ. ಸೌರಭ್, ಏ ಸೌರಭ್. ಸೌರಭ್ ತನ್ನ ಅಪ್ಪನ್ಗೆ ಹೆದರ್ಕೊಂಡು ಒಳಗಡೆ ರೂಮ್ಗೆ ಓಡ್ ಹೋಗ್ತಾನೆ. ನೀನು ನನ್ ಮಗನನ್ನ ಹೆದ್ರುಪುಗ್ಲನ್ನಾಗಿ ಮಾಡಿದ್ಯ. ಮತ್ತೆ ನಶೆನಲ್ಲಿ ಕೇಶವ್ ಗಂಗಾಗೆ ಹೊಡಿತಾ ಇದ್ದ. ಇದು ಪ್ರತಿದಿನ ನಡೀತಿತ್ತು. ಕೇಶವ್ ಪ್ರತಿದಿನ ಎಣ್ಣೆ ಕುಡ್ಕೊಂಡ್ ಬರ್ತಿದ್ದ, ಮತ್ತೆ ನಶೆನಲ್ಲಿ ತನ್ನ ಹೆಂಡತಿಗೆ ಹೊಡಿತಾ ಇದ್ದ. ಕೇಶವ್ ಮಗ ಸೌರಭ್ ಹೆದರ್ಕೊಂಡು ರೂಮ್ಗೆ ಓಡ್ ಹೋಗ್ತಿದ್ದ. ಅವನು ಯಾವ್ದೋ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ ಕೂರ್ತಿರ್ತಿದ್ದ. ಒಂದಿನ ಏನಾಯ್ತು ಅಂದ್ರೆ, ಗಂಗಾ ನಿರ್ಧಾರ ಮಾಡ್ಕೊಂಡಿದ್ಲು ಇವತ್ತು ಕೇಶವ್ನ ಈ ಪ್ರತಿ ದಿನದ ದಬ್ಬಾಳಿಕೆಯಿಂದ ತಪ್ಪಿಸ್ಕೋಬೇಕು ಅಂತ. ಅದಕ್ಕೆ ಗಂಗಾ ಅವಳ ತಂದೆ ಮಧುಕರ್ ರಾವ್ನ ಮನೆಗ್ ಕರೆದಿದ್ಲು. ಅಪ್ಪಾಜಿ, ಇದು ಪ್ರತಿದಿನ ನಡೀತಿದೆ. ದಿನ ಇವರು ಎಣ್ಣೆ ಕುಡ್ಕೊಂಡ್ ಮನೆಗ್ ಬರ್ತಾರೆ, ಮತ್ತೆ ಮನೆಗ್ ಬಂದು ನನ್ಗೆ ಓಡಿತಾರೆ. ಈಗ ಸೌರಭ್ ಅವ್ರ ತಂದೆನ ನೋಡಿದ್ರೆ ಹೆದರ್ಕೋತಿದ್ದಾನೆ. ನೀನು ಚಿಂತೆ ಮಾಡ್ಬೇಡ, ನಾನು ಅಳಿಯನ ಹತ್ರ ಮಾತಾಡ್ತೀನಿ. ಅಪ್ಪ ಮಗಳು ಕೇಶವ್ ಮನೆಗ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ರು. ಸ್ವಲ್ಪ ಹೊತ್ತಿನ ನಂತರ ಕೇಶವ್ ಬಂದ. ಆದ್ರೆ ಅವನು ನಶೆನಲ್ಲಿ ಮುಳುಗೋಗಿದ್ದ. ಅರೆ ಗಂಗಾ, ಅರೆ ಮಾವ, ನೀವ್ ಯಾವಾಗ ಬಂದ್ರೆ? ಗಂಗಾ, ನಿನ್ನ ಅಪ್ಪನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋ, ಅವರಿಗೆ ಚೆನ್ನಾಗಿರೋ ತಿನ್ಸು ಕುಡ್ಸು. ನಾನು ಊಟ ಮಾಡೋದಕ್ ಬಂದಿಲ್ಲ, ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ ಅಳಿಯಂದ್ರೆ. ನನ್ನ ಹತ್ರ ಮಾತಾಡಕ ಏನ್ ಮಾತಾಡ್ಬೇಕು? ನಿಮ್ಮ ಈ ಪ್ರತಿನಿತ್ಯದ ಕುಡಿಯೋದ್ರ ಬಗ್ಗೆ. ಅಳಿಯಂದ್ರೆ, ನೀವು ತಿಳುವಳಿಕೆ ಇದ್ದವರು, ನಿಮಗ್ ಗೊತ್ತಿರ್ಬೇಕಲ್ವಾ, ನಿಮ್ಮ ಈ ಎಣ್ಣೆ ಚಟದಿಂದ ನಿಮ್ಮ ಸಂಸಾರದ ಮೇಲೆ ಪ್ರಭಾವ ಬೀರ್ತಾ ಇದೆ. ನಿಮ್ಮ ಮಗ ಇವಾಗ ಹೆದರ್ತಾ ಇದ್ದಾನೆ. ನಿಲ್ಸಿ ಮಾವ, ಇದು ನನ್ನ ಪರ್ಸನಲ್, ನೀವು ಇದ್ರ ಮೇಲೆ ಮೂಗ್ ತುರಿಸ್ಬೇಡಿ, ಗೊತ್ತಾಯ್ತಾ? ನಾನು ನನ್ನ ಮಗಳ ಹಾಗೂ ಮೊಮ್ಮಗನ ಒಳ್ಳೆ ಭವಿಷ್ಯಕ್ಕೋಸ್ಕರ ಮಾತಾಡ್ಲೇಬೇಕು. ಅವಳು ನಿಮ್ಮ ಮಗಳ ಆಗಿದ್ಲು, ಆದ್ರೆ ಈಗ ನನ್ನ ಹೆಂಡತಿ. ನಾನು ಅವಳನ್ನ ಹೇಗಿಡ್ತೀನೋ ಹಾಗೆ ಅವಳಿರ್ಬೇಕು. ನಾನು ಅವಳಿಗೆ ಹೊಡಿಲಿ ಬಡಿಲಿ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲ ಅಳಿ ಅಂದ್ರೆ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಅವಳು ನನ್ನ ಮಗಳು ಈಗ್ಲೂ ಕೂಡ. ಅವಳನ್ನ ನಿಮ್ಮ ಹತ್ರ ಬೆಡ್ ತಿನ್ನಕ್ಕೆ ಇಡಕ್ ಆಗಲ್ಲ. ಹಾಗಾದ್ರೆ ಕರ್ಕೊಂಡೋಗಿ ನಿಮ್ ಮಗಳನ್ನ ನಿಮ್ ಹತ್ರ. ನಾನು ನೋಡ್ತೀನಿ ಎಷ್ಟು ದಿನ ಸಾಕಾಗುತ್ತೆ. ನಡಿ ಮಗಳೇ, ಇನ್ನು ಇವನತ್ರ ಮಾತಾಡದೆ ವೇಸ್ಟು. ಆದ್ರೆ ಸೌರಭ್. ಮಮ್ಮಿ, ನಾನು ನಿಮ್ ಜೊತೆನೆ ಇರ್ತೀನಿ. ಆಹಾ, ನೀನು ಹೋಗೋ ನಿಮ್ಮ ಅಮ್ಮನ ಪಾಲ ಹಿಡ್ಕೊಂಡು. ನಡಿ ಗಂಗಾ, ಇನ್ನಾವು ಇಲ್ಲಿ ಇರ್ಲೇಬಾರದು, ನಡಿ. ಸರಿ. ಗಂಗಾ ಮತ್ತೆ ಸೌರಭ್ ಮಧುಕರ್ ಜೊತೆ ಹೊರಟೋಗ್ತಾರೆ. ಮಧುಕರ್ ರಾವ್ ಹಳ್ಳಿನಲ್ಲಿದ್ರು, ಅವರಿಗೆ ಒಂದು ಮಾವಿನ ತೋಟ ಇತ್ತು. ತಾತ, ಇಷ್ಟೆಲ್ಲ ಮಾವಿನ ಹಣ್ಣು, ಇದನ್ನೆಲ್ಲ ನಾನೇ ತಿಂತೀನಿ. ಹಾ, ತಿನ್ನು, ಇದನ್ನೆಲ್ಲ ನಾನ್ ನಿನಗೋಸ್ಕರನೇ ಬೆಳೆಸಿರೋದು, ನನ್ನ ಮುದ್ದು ಕಂದ. ಸೌರಭ್ ತಾತನ್ ಮನೆಗ್ ಹೋದಾಗ ತುಂಬಾ ಖುಷಿಯಾಗಿದ್ದ. ಆದ್ರೆ ಗಂಗಾ ತಲೆ ಕೆಡಿಸ್ಕೊಂಡಿದ್ಲು, ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ಲು. ಅಪ್ಪಾಜಿ, ನಾನೇನೋ ಇಲ್ಲಿಗೆ ಬಂದ್ಬಿಟ್ಟೆ, ಆದ್ರೆ ನನ್ನಿಂದಾಗಿ ನಿಮ್ ಖರ್ಚು ಜಾಸ್ತಿ ಆಗತ್ತೆ. ಈ ಮಾವಿನ ಹಣ್ಣನ್ನ ಮಾರಿ ನಿಮ್ ಜೀವನ ಹೇಗೋ ನಡೆಸ್ತಾ ಇದ್ರಿ, ಆದ್ರೆ ನಾನು ಸೌರಭ್ ಇಲ್ಲಿಗ್ ಬಂದಿದ್ರಿಂದ ನಿಮ್ ಖರ್ಚು ಕೂಡ ಜಾಸ್ತಿ ಆಗೋಯ್ತಲ್ವಾ ಅಪ್ಪಾಜಿ. ಇಷ್ಟೆಲ್ಲ ಯೋಚಿಸ್ಬೇಡ ಗಂಗಾ, ಆ ಮೇಲ್ಗಡೆ ಇದಾನಲ್ವಾ, ಅವ್ನ್ ಯಾವ್ದಾದ್ರು ಮಾರ್ಗನ ಹೇಳೆ ಹೇಳ್ತಾನೆ. ನನಗೆ ಖುಷಿಯಾಗಿದೆ, ನೀನು ಆ ಕುಡುಕ ಗಂಡನ ಜೊತೆಗೆ ಇರುವ ಅವಶ್ಯಕತೆ ಇಲ್ಲ, ದೇವರು ಎಲ್ಲದನ್ನು ಸರಿಪಡಿಸ್ತಾರೆ. ಸರಿ ಅಪ್ಪ. ಗಂಗಾ ಮನೆ ಕೆಲ್ಸ ಎಲ್ಲ ನೋಡ್ಕೋತಾ ಇದ್ಲು. ಈಗ ಮಧುಕರ್ ರಾವ್ ಇಡೀ ಸಮಯನ ಮಾವಿನ ತೋಟದಲ್ಲೇ ಕಳಿತಾ ಇದ್ರು, ತನ್ನ ಮೊಮ್ಮಗನ ಜೊತೆಗೆ ಮಾತಾಡ್ಕೊಂಡು. ಅಜ್ಜ, ಆ ಮರನ ನೀವ್ ಯಾವಾಗ ನೆಟ್ಟಿದ್ರಿ? ಆ ಮರ ಬಹುಶಃ ನಿಮ್ಮಮ್ಮ ನಿನ್ ಏಜಲ್ಲಿದ್ರಲ್ಲ ಆವಾಗ.
ಅಪ್ಪ, ಮತ್ತೆ ಆ ದೊಡ್ಡದಾಗಿರೋದು? ಅದನ್ನ ನಾನ್ ನೆಟ್ಟಿಲ್ಲ ಮಗು, ಅದನ್ನ ನಮ್ಮ ಅಪ್ಪ ನೆಟ್ಟಿದ್ರು ನಾನು ಹುಟ್ಟಕ್ಕೂ ಮುಂಚೆ. ಅಂದ್ರೆ ಅದು ನಿಮ್ಗಿಂತನೂ ದೊಡ್ಡದಾ? ಆಗ ಗಂಗಾ ಅಲ್ಲಿಗೆ ಅವರಿಬ್ಬರಿಗೂ ಟೀ ಮತ್ತೆ ತಿಂಡಿ ತಂದ್ಲು. ಸಾಕ್ ನಿಲ್ಸಿ ಇಬ್ರು, ಸ್ವಲ್ಪ ಟೀ ತಿಂಡಿ ಮಾಡಿ ಬನ್ನಿ. ಅರೆ ಗಂಗಾ, ಬಹಳ ದಿನ ಆಗೋಯ್ತು ನಿನ್ ಕೈಯಿಂದ ಆ ಚಟ್ನಿಯನ್ನ ತಿಂದೇನೆ. ನೋಡು, ಮಾವು ಕೂಡ ಕಾಯಾಗಿದೆ. ಆ ಚಟ್ನಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರೋದು. ಸರಿ ಅಪ್ಪಾಜಿ, ಇವತ್ತು ಮಾಡ್ತೀನಿ, ಸಂಜೆ ತರ್ತೀನಿ. ಅರೆ ವಾ, ಮಧುಕರ್ ಮತ್ತೆ ಸೌರಭ್ ಒಟ್ಟಿಗೆ ತಿಂಡಿ ತಿಂದು ಟೀ ಕುಡಿತಾರೆ. ಗಂಗಾ ಅಡ್ಗೆ ಮನೆಗ್ ಬಂದು ಮಸಾಲೆಯಿಂದ ಚಟ್ನಿ ಮಾಡ್ತಾ ಇದ್ಲು. ಸ್ವಲ್ಪ ಹೊತ್ತಲ್ಲೇ ಅವಳ ಚಟ್ನಿ ರೆಡಿ ಆಯ್ತು. ಈಗ ಇದು ತಯಾರಾಯ್ತು. ಗಂಗಾ ಚಟ್ನಿ ತಗೊಂಡು ತೋಟಕ್ ಹೋದಾಗ ಅಲ್ಲಿ ಮಧುಕರ್ ಸ್ನೇಹಿತರು ಇಬ್ರಿದ್ರು. ಅಪ್ಪಾಜಿ, ಚಟ್ನಿ ರೆಡಿ ಆಗಿದೆ. ಅರೆ ವಾ, ಇವರಿಬ್ರಿಗೂ ಸ್ವಲ್ಪ ತಿನ್ಸು. ಸರಿ ಅಪ್ಪಾಜಿ. ಗಂಗಾ ಎರಡು ಮಾವಿನ ಕಾಯನ್ನ ಕತ್ತರಿಸಿದ್ಲು, ಮತ್ತ ಅದಕ್ಕೆ ಚಟ್ನಿ ಹಚ್ಚಿದ್ಲು, ಮತ್ತೆ ಎಲ್ರಿಗೂ ಕೊಟ್ಲು. ಮಾವಿನಕಾಯಿ ರುಚಿ ನೋಡ್ತಿದ್ ಹಾಗೇನೆ. ಅರೆ ವಾ, ಇದಂತೂ ಬಹಳ ರುಚಿಕರವಾಗಿದೆ, ಖಾರವಾಗಿದೆ. ನಾನ್ ಹೇಳಿದ್ನಲ್ವಾ, ನನ್ ಗಂಗಾ ಚೆನ್ನಾಗಿ ಮಾವಿನಕಾಯಿ ಚಟ್ನಿ ಮಾಡ್ತಾಳೆ ಅಂತ. ಹಾಣ, ಒಂದ್ ವೇಳೆ ಇವಳು ಮಾವಿನಕಾಯಿ ಚಟ್ನಿ ಮಾಡಕ್ ಶುರು ಮಾಡಿದ್ರೆ ನೋಡ್ತಾ ನೋಡ್ತಾ ಇದ್ದಂಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ, ಜನರೆಲ್ಲ ಫ್ಯಾನ್ಸ್ ಆಗ್ಬಿಡ್ತಾರೆ. ಹಾ ಹಾ, ಖಂಡಿತ. ಆ ವಿಷಯ ಕೇಳಿ ಗಂಗಾ ಯೋಚನೆ ಮಾಡಿದ್ಲು. ಹೇಗೂ ಕೂಡ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮಾವಿನಕಾಯಿ ಮಾರಿ ನನ್ಗೆ ದುಡ್ಡು ಬಂದ್ರೆ ನಮ್ ಸಮಸ್ಯೆ ಎಲ್ಲ ದೂರ ಆಗತ್ತೆ ಅಲ್ವಾ? ಏನಾಯ್ತು ಗಂಗಾ? ಅಪ್ಪಾಜಿ, ನಾನ್ ಏನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಕಾಕ ಹೇಳ್ದ ಹಾಗೆ ಮಾವಿನಕಾಯಿ ವ್ಯಾಪಾರ ಶುರು ಮಾಡೋಣ ಅಂತ. ಕಡೆ ಪಕ್ಷ ಸ್ವಲ್ಪನಾದ್ರೂ ಸಂಪಾದನೆ ಆಗತ್ತೆ. ಅಲ್ಲ, ಈ ಐಡಿಯಾ ಏನ್ ಕೆಟ್ಟದಾಗಿಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ. ಮತ್ತೆ ಮಾರನೇ ದಿನದಿಂದನೇ ಗಂಗಾ ಮಾರ್ಕೆಟ್ ಅಲ್ಲಿ ಮಾವಿನಕಾಯಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ಲು. ಅವಳ ಗಾಡಿನಲ್ಲಿ ಮಾವಿನಕಾಯನ್ನ ನೋಡಿ, ಏ ಮಾವಿನಕಾಯಿ ಎಷ್ಟಮ್ಮ? 15 ರೂಪಾಯಿ ಪ್ಲೇಟು. ನನಗೆ ಒಂದ್ ಪ್ಲೇಟ್ ಕೊಡು. ಗಂಗಾ ಆ ಹೆಂಗ್ಸಿಗೆ ಒಂದು ಪ್ಲೇಟ್ ಮಾವಿನಕಾಯನ್ನ ಕೊಟ್ಲು, ಮತ್ತೆ 15 ರೂಪಾಯಿ ಇಸ್ಕೊಂಡ್ಲು. ವಾ, ಇಷ್ಟು ಸ್ವಾದಿಷ್ಟವಾದ ಮಾವಿನಕಾಯನ್ನ ಇದಕ್ ಮುಂಚೆ ನಾನು ಯಾವತ್ತೂ ತಿಂದಿಲ್ಲ. ಅದಾದ್ಮೇಲೆ ಎಷ್ಟೋ ಜನ ಗ್ರಾಹಕರು ಗಂಗಾ ಮಾಡಿರುವಂತ ಮಾವಿನಕಾಯಿ ರುಚಿನ ಹೊಗಳಿದ್ರು. ಮೊದಲನೇ ದಿನನೇ ಗಂಗಾಳ ಮಾವಿನಕಾಯಿ ಪ್ರಸಿದ್ಧಿ ಆಗೋಯ್ತು. ಸಂಜೆ ಹೊತ್ತಿಗೆ ಎಲ್ಲಾ ಮಾವಿನಕಾಯಿ ಮುಗ್ದು ಹೋಗಿತ್ತು. ಗಂಗಾ ತನ್ನ ಗಾಡಿನ ಮುಚ್ಚಿದ್ಲು, ಮತ್ತೆ ಮೊದಲನೇ ದಿನದ ಆದಾಯನ ನೋಡಿ ಅವಳು ತುಂಬಾ ಖುಷಿಯಾಗಿದ್ಲು. ಅವಳು ಖುಷಿಯಿಂದ ವಾಪಸ್ ಮನೆಗೆ ಹೋದ್ಲು. ಹೇಗಿತ್ತು ಇವತ್ತಿನ ದಿನ? ತುಂಬಾ ಚೆನ್ನಾಗಾಯ್ತು ಅಪ್ಪಾಜಿ. ಜನಗಳಿಗೆ ನನ್ನ ಮಾವಿನಕಾಯಿ ರುಚಿ ತುಂಬಾ ಇಷ್ಟ ಆಯ್ತು. ಎಷ್ಟೋ ಜನ ನನ್ನನ್ನ ತುಂಬಾ ಹೊಗಳಿದ್ರು. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇವತ್ತಿನ ಸಂಪಾದನೆ. ಅರೆ ವಾ, ನನಗ್ ಗೊತ್ತಿತ್ತು ನೀನ್ ಮಾಡೇ ಮಾಡ್ತೀಯಾ. ತಗೊಂಡ್ ಹೋಗಿದ್ ಎಲ್ಲ ಮಾವಿನಕಾಯಿ ಖಾಲಿ ಆಯ್ತು ಅಪ್ಪಾಜಿ. ನಾನಿನ್ನು ಮಾವಿನಕಾಯಿನ ತೆರ್ಸಿಟ್ಟಿದೀನಿ. ಆದ್ರೆ ಇದೇ ತರ ಆಗ್ತಾ ಇದ್ರೆ ನಾವು ಮಾವಿನಕಾಯಿನ ಹೊರಗಡೆಯಿಂದ ತರಬೇಕಾಗುತ್ತೆ. ದೇವ್ರ ಮಾಡ್ಲಿ ನಿನ್ನ ಹೊಸ ವ್ಯಾಪಾರ ಚೆನ್ನಾಗ್ ನಡೀಲಿ. ಧನ್ಯವಾದ ಅಪ್ಪಾಜಿ. ನನ್ ಸೌರಭ್ ಎಲ್ಲ ಹೋದ? ಅವನು ಆಟ ಆಡಿ ಸುಸ್ತಾಗೋಗಿದ್ದ. ನಾನು ಊಟ ಮಾಡಿಸ್ದೆ ಹಾಗೂ ಅವನು ಮಲ್ಕಂಬಿಟ್ಟ. ಅಪ್ಪಾಜಿ, ನೀವ್ ನನ್ ಜೊತೆಗಿಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತು? ನನ್ ಮಗು, ನಾನ್ ನನ್ ಮಗಳಿಗೆ ಹೇಗ್ ಸಹಾಯ ಮಾಡಲ್ಲ ಹೇಳು? ನೀನು ನನ್ನ ಮುದ್ದು ಮಗಳು, ನನ್ನ ಕಂದ, ಹಾಗೂ ನೀನ್ ಯಾವತ್ತು ನನಗೆ ಭಾರ ಆಗೋದಿಲ್ಲ. ಗಂಗಾ ತನ್ನ ಅಪ್ಪಾಜಿನ ಗಟ್ಟಿಯಾಗಿ ಅಪ್ಕೋತಾಳೆ. ಮತ್ತೆ ಶುರುವಾಯ್ತು ಆತ್ಯ ನಿರ್ಭರದ ಅಭಿಯಾನ. ಗಂಗಾ ಪ್ರತಿದಿನ ಮಾವಿನಕಾಯಿ ಮಾರ್ತಾ ಇದ್ಲು, ಮತ್ತೆ ಅವಳಿಗೆ ಅವಳ ತಂದೆ ಸಹಾಯ ಮಾಡ್ತಿದ್ದ ಸೌರಭ್ನ ನೋಡ್ಕೊಳ್ಳೋದ್ರಲ್ಲಿ. ಈಗ ಗಂಗಾಗೆ ಕುಡುಕ ಗಂಡನ ಅಗತ್ಯನೇ ಇರ್ಲಿಲ್ಲ. ಸರಿಯಾಗಿ ಹೇಳಿದ್ದ ಮಧುಕರ್ ರಾವ್, ಹೆಣ್ಮಕ್ಳು ಭಾರ ಆಗೋದಿಲ್ಲ. ಈ ಕತೆ ಒಬ್ಬ ಬಡ ರೈತ ಕೇಶವ್ ಹಾಗೂ ಅವನ ಪತ್ನಿ ಮಧುಮತಿದು. ಕೇಶವ್ನ ಹತ್ತಿರ ಮಾವಿನಕಾಯಿ, ನಿಂಬೆಹಣ್ಣು ಹಾಗೂ ಹುಣಸೆಹಣ್ಣಿನ ಮರಗಳಿದ್ದವು. ಅವನು ಅವನ ತೋಟದ ಹತ್ತಿರ ಒಂದು ಚಿಕ್ಕ ಅಂಗಡಿಯಲ್ಲಿ ಇವುಗಳನ್ನು ಮಾರಾಟ ಮಾಡುತ್ತಿದ್ದ. ಇವುಗಳ ಬೆಲೆ ತುಂಬಾ ಕಮ್ಮಿ ಇತ್ತು. ಹೀಗೆ ಒಂದು ದಿನದ ಮಾತು, ಸರ್ಕಾರದಿಂದ ಒಂದು ಘೋಷಣೆ ಆಯಿತು. ಕೇಳಿ ಕೇಳಿ ಕೇಳಿ, ಸರ್ಕಾರದ ಕಡೆಯಿಂದ ನಾಳೆಯಿಂದ 15 ದಿನ ರೋಜ್ಗಾರ್ ಶಿಬಿರ ನಡೆಯಲಿದೆ. ಅಲ್ಲಿ ಹೆಂಗಸರಿಗೆ ಉಪ್ಪಿನಕಾಯಿ, ಮುಂಬತ್ತಿ ಇವೆಲ್ಲ ಮನೆಗೆ ಉಪಯೋಗ ಆಗಂತ ವಸ್ತುಗಳನ್ನ ಮಾಡೋದನ್ನ ಹೇಳ್ಕೊಡ್ತಾರೆ. ಇವತ್ತೇ ಹೋಗಿ ನಿಮ್ಮ ಸರ್ಪಂಚನ ಹತ್ರ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.
ಇದನ್ನು ಕೇಳಿ ಮಧುಮತಿ ಕೇಶವ್ಗೆ ಹೇಳಿದಳು, ನಾನು ಅಲ್ಲಿಗೆ ಹೋಗಿ ಸಿಹಿ ಮಾಡೋದು ಕಲ್ತ್ಕೋಬೇಕು. ಅಯ್ಯೋ, ಸಿಹಿ ತಿಂಡಿ ಮಾಡಿ ಏನ್ ಮಾಡ್ತೀಯ? ನಾವು ನಮ್ಮ ಮಾವು, ನಿಂಬೆ ಹಾಗೂ ಹುಣಸೆ ಹಣ್ಣಿನಿಂದ ಉಪ್ಪಿನಕಾಯಿ ಹಾಗೂ ಸಿಹಿ ಮಾಡಿ ಮಾರಬಹುದು. ನಮ್ಮ ಆದಾಯ ಹೆಚ್ಚಾಗತ್ತಲ್ಲ. ಇದನ್ನು ಪ್ರಯತ್ನ ಪಡೋಣ ಬಿಡು. ಮರುದಿನವೇ ಮಧುಮತಿ ಸರ್ಕಾರಿ ಶಿಬಿರಕ್ಕೆ ಹೋದಳು. ಅಲ್ಲಿ ಅವಳಿಗೆ ಮಾವಿನ ಉಪ್ಪಿನಕಾಯಿ, ನಿಂಬೆ ಹಾಗೂ ಹುಣಸೆ ಹಣ್ಣಿನ ಸಿಹಿ ಮಾಡಲು ಕಲಿಸಿದರು. ಅವಳು ದಿನಾ ಅಲ್ಲಿಗೆ ಹೋಗುತ್ತಿದ್ದಳು ಮತ್ತೆ ಏನಾದರೂ ಹೊಸತನ್ನು ಕಲಿಯುತ್ತಿದ್ದಳು. ಮನೆಗೆ ಬಂದ ಮಧುಮತಿ ಉಪ್ಪಿನಕಾಯಿಗಳನ್ನು ತಯಾರಿಸಿದಳು. ನೋಡಿ ಚಪ್ಪರ್ಸ್ ಹೇಳಿ ನನಗೆ. ಅದ್ಭುತವಾಗಿದೆ. ಕೇಶವ್ ಪೂರ್ತಿ ಬಟ್ಟಲನ್ನು ಖಾಲಿ ಮಾಡಿದ. ಮಧುಮತಿ ತುಂಬಾ ಖುಷಿಪಟ್ಟು ನಗಲಾರಂಭಿಸಿದಳು. ಈಗಲೇ ಎಷ್ಟು ತಿನ್ಬೇಕೋ ಅಷ್ಟು ತಿನ್ಕೊಂಬಿಡಿ, ನಾಳೆ ಮಾರುವಾಗಂತೂ ತಿನ್ನಂಗಿಲ್ಲ ಆಯ್ತಾ? ಕೇಶವ್ ಅವಳ ಕಡೆ ತಿರುಗಿ ನೋಡಿ ಮತ್ತೆ ತಿನ್ನಲಾರಂಭಿಸಿದ. ಮರುದಿನವೇ ಕೇಶವ್ ಅವನ ಅಂಗಡಿಯಲ್ಲಿ ಉಪ್ಪಿನಕಾಯಿಗಳನ್ನು ಮಾರಲು ಆರಂಭಿಸಿದ. ಕೇಶವ್ನ ಅಂಗಡಿ ಹಳ್ಳಿಯಿಂದ ತುಂಬಾ ದೂರವಿತ್ತು, ಆದುದರಿಂದ ಅವನಿಗೆ ಲಾಭವಾಗುತ್ತಿರಲಿಲ್ಲ, ಯಾರು ಅದನ್ನು ಖರೀದಿಸುತ್ತಿರಲಿಲ್ಲ. ನನಗನ್ಸಲ್ಲ ಇವೆಲ್ಲ ಮಾರಾಟ ಆಗ್ತವಂತ. ಅರೆ, ಇಷ್ಟು ಬಿಸಿಲಲ್ಲಿ ಯಾರು ಇಲ್ಲಿವರೆಗೂ ಬಂದು ಇವನ್ ಕೊಂಡ್ಕೊತಾರೆ? ಅದೇಗೆ ಮಾರಾಟವಾಗಲ್ಲ. ಮರುದಿನ ಮಧುಮತಿ ಅವರ ಅಂಗಡಿಯ ಮುಂದೆ ನೀರಿನ ಮಡಕೆ ಕೂಡ ಇಟ್ಟಳು. ಈಗ ಜನ ನೀರನ್ನು ಕುಡಿತಾರೆ, ಹಾಗೆ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಖರೀದಿಸ್ತಾರೆ. ಮಧುಮತಿಯ ಈ ಯೋಜನೆ ಕೆಲಸಕ್ಕೆ ಬಂತು. ಈಗ ಜನ ಉಪ್ಪಿನಕಾಯಿ ಹಾಗೂ ಸಿಹಿಯನ್ನು ಖರೀದಿಸಿಕೊಂಡು ಹೋಗುತ್ತಿದ್ದರು. ಈಗ ಮಧುಮತಿಗೆ ದಿನ ಜಾಸ್ತಿ ಉಪ್ಪಿನಕಾಯಿ ಮಾಡಬೇಕಾಗುತ್ತಿತ್ತು. ಈಗ ವ್ಯವಸಾಯನೂ ಚೆನ್ನಾಗಿ ನಡೀತಾ ಇದೆ. ಹಾ, ನನಗಿವಾಗ ಸಹಾಯ ಬೇಕು. ನಾನನ್ಕೊಂಡಿದ್ದೀನಿ ನನ್ನ ತಂಗಿನ ಇಲ್ಲಿ ಕರೆಸ್ಕೊಳ್ಳೋಣ ಅಂತ, ನಂಗೂ ಕೆಲಸ ಕಮ್ಮಿ ಆಗುತ್ತೆ. ನಿನ್ನ ಇಷ್ಟದಂತೆ ಆಗ್ಲಿ. ಮಧುಮತಿ ಹಾಗೂ ಅವಳ ತಂಗಿ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಮಾಡತೊಡಗಿದರು. ನಿಧಾನವಾಗಿ ಅವರ ವ್ಯವಸಾಯ ನಡೆಯಿತು ಹಾಗೂ ಅಂಗಡಿಯ ಮುಂದೆ ಯಾವಾಗಲೂ ಜನ ತುಂಬಿರುತ್ತಿದ್ದರು. ಕೆಲವು ತಿಂಗಳ ನಂತರ ಅವರ ಅಂಗಡಿ ದೊಡ್ಡ ಅಂಗಡಿಯಾಯಿತು. ಮತ್ತೆ ಮಧುಮತಿ ನಾಲ್ಕೈದು ಜನ ಮಹಿಳೆಯರನ್ನು ಕೆಲಸಕ್ಕೆ ಮನೆಗೆ ಕರೆದಿದ್ದಳು. ಮಧುಮತಿ ಹಾಗೂ ಕೇಶವ್ನ ಶ್ರಮದಿಂದ ಒಂದೇ ವರ್ಷದಲ್ಲಿ ಅವರು ಗೋಡೌನ್ ಖರೀದಿಸಿದರು ಮತ್ತೆ ಅದನ್ನು ಉಪ್ಪಿನಕಾಯಿ ಫ್ಯಾಕ್ಟರಿಯಾಗಿ ಬದಲಾಯಿಸಿದರು. ಈಗ ಮಧುಮತಿ ಅವಳೇ ಟ್ರೈನಿಂಗ್ ನೀಡುತ್ತಿದ್ದಳು ಮತ್ತು ಸಂಬಳವನ್ನು ಕೂಡ ನೀಡುತ್ತಿದ್ದಳು. ಮಧುಮತಿ ಪಾಪಡ್ ಮಾಡುವುದನ್ನು ಶುರು ಮಾಡಿದಳು. ಉಪ್ಪಿನಕಾಯಿ ಫ್ಯಾಕ್ಟರಿಯಿಂದ ಸಿಟಿಯ ಎಲ್ಲಾ ಮೂಲೆಗಳಿಗೂ ಉಪ್ಪಿನಕಾಯಿ, ಸಿಹಿ ಹಾಗೂ ಪಾಪಡ್ ಸಪ್ಲೈ ಆಗುತ್ತಿದ್ದವು. ಇತ್ತ ಕೇಶವ್ ಹಾಗೂ ಮಧುಮತಿಗೆ ತುಂಬಾ ಖುಷಿಯಾಗುತ್ತಿತ್ತು. ಅವರ ವ್ಯವಸಾಯ ತುಂಬಾ ಬೆಳೆದಿತ್ತು. ಹೀಗೆ ಒಂದು ದಿನ ಅವರು ತುಂಬಾ ಖುಷಿಯಾಗಿದ್ದರು. ಒಬ್ಬ ದೊಡ್ಡ ಆಫೀಸರ್ ಅವರ ಗೋಡೌನ್ಗೆ ಬಂದಿದ್ದರು. ನಿಮ್ಮ ಉಪ್ಪಿನಕಾಯಿ ಮತ್ತು ಸಿಹಿ ತಿನಿಸುಗಳು ತುಂಬಾ ರುಚಿಕರವಾಗಿವೆ. ಧನ್ಯವಾದಗಳು. ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀವಿ ಮತ್ತು ದೇಸಿ ಉಪ್ಪಿನಕಾಯಿ, ಸಿಹಿ ತಿನಿಸುಗಳು, ಪಾಪಡ್ ಇವೆಲ್ಲದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ ಫಾರಿನ್ ಅಲ್ಲಿ. ನೀವು ನಮ್ ಜೊತೆ ಸೇರಿ ವ್ಯಾಪಾರ ಮಾಡ್ಬೇಕನ್ನೋದು ನಮ್ಮ ಆಸೆ. ವಿದೇಶದಲ್ಲ? ಹೌದು, ಅದಕ್ಕೆ ನಾವು ನಿಮ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡ್ಬೇಕು ಅನ್ಕೊಂಡಿದೀವಿ. ಮಧುಮತಿ ಹಾಗೂ ಕೇಶವ್ಗೆ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿತ್ತು. ಅದರಿಂದ ಅವರ ಹಣೆ ಬರಹನೆ ಬದಲಾಯಿತು. ಶುರು ಮಾಡಿದಾಗ ಒಂದೇ ಫ್ಯಾಕ್ಟರಿ ಇತ್ತು, ಈಗ ಎಲ್ಲಾ ರಾಜ್ಯಗಳಲ್ಲೂ ಫ್ಯಾಕ್ಟರಿಗಳಿವೆ. ಎಲ್ಲ ದೊಡ್ಡ ನಗರಗಳಲ್ಲಿ ಅವರ ಉತ್ಪಾದನೆ ನಡೆಯುತ್ತಿತ್ತು. ಈಗ ಕೇಶವ್ ಹಾಗೂ ಮಧುಮತಿಗೆ ದೊಡ್ಡ ಫ್ಯಾಕ್ಟರಿ ಇದೆ, ಶ್ರೀ ಕೃಷ್ಣ ಫುಡ್ಸ್. ಆವಾಗ ಭಾರತದಲ್ಲಿ ಪ್ರಸಿದ್ಧವಾಗಿತ್ತು, ಈಗ ವಿದೇಶದಲ್ಲಿ ಕೂಡ ನಡೆಯುತ್ತಿದೆ. ಸೀತಾ, ಇಲ್ಲೋಡು, ಹಾಲಿನ ಶುದ್ಧವಾದ ಕೆನೆಯನ್ನ ತೆಗೆದುಕೊಂಡು ಈ ರೀತಿ ಕಾಯಿಸೋದ್ರಿಂದ ಶುದ್ಧವಾದ ದೇಸಿ ತುಪ್ಪವನ್ನ ಪಡಿತೀವಿ ನಾವು. ಆಯ್ತು ಅಜ್ಜಿ. ಉಪ್ಪಿನ ಕಾಯಿಗಳನ್ನ ಮಾಡಲು ಇದು ತುಂಬಾ ಅವಶ್ಯಕವಾದದ್ದು. ಏನಂದ್ರೆ ಮಾವಿನ ಹಣ್ಣುಗಳನ್ನ ಉಪ್ಪಿನಲ್ಲಿ ಚೆನ್ನಾಗಿ ನೆನೆಸಿಡ್ಬೇಕು. ಯಾಕಜ್ಜಿ? ಯಾಕಂದ್ರೆ ಮಾವಿನ ಕಾಯಿಗಳಲ್ಲಿ ಸ್ವಲ್ಪ ಒಗರಿದ್ರೂ ಕೂಡ ಮಸಾಲೆ ಪದಾರ್ಥಗಳನ್ನ ಹಾಕದ ಮೇಲೆ ಅದರ ರುಚಿ ಹೊಂದೋದಿಲ್ಲ. ಸರಿ ಅಜ್ಜಿ, ನನಗೆ ಅರ್ಥ ಆಯ್ತು. ಇದೇ ರೀತಿ ಮಿಥಾಲಿ ತರ್ತರವಾಗಿ ಅಡ್ಗೆ ಮಾಡೋದನ್ನ ಅವ್ರ ಅಜ್ಜಿ ಹತ್ರ ಕಲ್ತ್ಕೋತಾ ಇದ್ಲು. ಮಿಥಾಲಿಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಇತ್ತು. ಸಮಯ ಕಳೀತಾ ಹೋಯ್ತು. ಈಗ ಮಿಥಾಲಿ ಒಂದು ಸುಂದರವಾದ ಯುವತಿ ಆಗಿದ್ಲು. ಮಿಥಾಲಿಯವರಜ್ಜಿ ಮಿಥಾಲಿನ ಒಬ್ಬ ಸುಂದರವಾದ ಚತುರನಾದ ಯುವಕ ಮಹೇಶ್ ಕೊಟ್ಟು ಮದುವೆ ಮಾಡಿದ್ಲು. ಮಿಥಾಲಿ ಮತ್ತೆ ಮಹೇಶ್
ಒಟ್ಟಿಗೆ ತುಂಬಾ ಖುಷಿಯಾಗಿದ್ರು. ಒಂದು ವರ್ಷದ ನಂತರ ಮಿಥಾಲಿ ಮತ್ತೆ ಮಹೇಶ್ಗೆ ಹೌಳಿ ಜೌಳಿ ಮಕ್ಕಳು ಹುಟ್ಟಿದ್ರು. ಅವ್ರ ಹೆಸರು ಒಬ್ಬ ಅಲೋಕ್ ಮತ್ತೆ ಇನ್ನೊಬ್ಬ ಆದಿತ್ಯ ಅಂತ ಇಟ್ರು. ಅವರು ಖುಷಿಯಾಗಿದ್ರು. ಮಹೇಶ್ ಅವನ್ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗ್ ನಿಭಾಯಿಸ್ತಾ ಇದ್ದ. ಕೆಲವು ದಿನಗಳ ನಂತರ ಮಿಥಾಲಿ ಅವ್ರ ಅಜ್ಜಿ ತೀರ್ ಹೋದ್ರು. ಮಿಥಾಲಿ ಅತ್ತು ಹೊತ್ತು ತುಂಬಾ ಬೇಜಾರಾಗಿದ್ಲು. ಇವಾಗ ಮಿಥಾಲಿಗೆ ಅವಳ ಜೀವನದಲ್ಲಿ ಇದ್ದಿದ್ದೆ ಮೂರ್ ಜನ, ಮಹೇಶ್ ಮತ್ತೆ ಅವಳಿಬ್ರು ಮಕ್ಕಳು. ಮಿಥಾಲಿ ತನಗ್ ತಾನೇ ಸಮಾಧಾನ ಮಾಡಿಕೊಂಡು ಅವಳ ಮನೆ ಮಠಾನ ನೋಡ್ಕೊಳ್ಳೋಕ್ ಶುರು ಮಾಡಿದ್ಲು. ಆದ್ರೆ ಆ ದೇವ್ರು ಮಿಥಾಲಿ ಜೀವನದಲ್ಲಿ ತುಂಬಾ ಕಡಿಮೆ ಖುಷಿಗಳನ್ನ ಬರ್ದಿದ್ರು. ಮಹೇಶ್ಗೆ ತುಂಬಾ ದೊಡ್ಡ ಅಪಘಾತ ಆಯ್ತು. ಅದರಿಂದ ಮಹೇಶ್ ಹಾಸಿಗೆ ಇಡಿಬೇಕಾಯ್ತು. ಮಿಥಾಲಿಗೆ ಅವಳ ಮನೆ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಕೆಲವೇ ದಿನಗಳಲ್ಲಿ ಅವ್ರ ಮನೆಯಲ್ಲಿ ಧಾನ್ಯಗಳೆಲ್ಲ ಮುಗ್ದೋಗಿತ್ತು. ಔಷಧಿ ತರೋದಕ್ಕೂ ಹಣ ಇರಲಿಲ್ಲ. ಆಮೇಲೆ ಒಂದಿನ ಮಹೇಶ್ ಕೂಡ ತೀರ್ಕೊಂಡ್ಬಿಟ್ರು. ಮಹೇಶ್ ತೀರ್ಕೊಂಡ್ಮೇಲೆ ಮಿಥಾಲಿ ಜೀವನದಲ್ಲಿ ಒಂದು ಬಿರುಗಾಳಿನೇ ಬಂದಾಗಿತ್ತು. ಮಹೇಶ್ ಇಡೀ ಮನೆಯಲ್ಲಿ ಒಬ್ನೇ ದುಡಿಯೋನಾಗಿದ್ದ. ಅವನ್ ಹೋಗಿದ್ರಿಂದ ಮನೇಲ್ ಪರಿಸ್ಥಿತಿ ತೀರಾನೇ ಹದಗೆಟ್ಟಿತ್ತು. ಮಿಥಾಲಿ ಇದಕ್ಕೂ ಮುಂಚೆ ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಅವಳ ಹತ್ರ ಯಾವ ದಾರಿನೂ ಇರ್ಲಿಲ್ಲ. ಅಂದ್ರೆ ನಾನು ದುಡಿಲಿಲ್ಲ ಅಂದ್ರೆ ನನ್ನ ಎರಡು ಮಕ್ಕಳು ಉಪವಾಸ ಸಾಯ್ಬೇಕಾಗತ್ತೆ. ನಾನ್ ದುಡಿಲೇಬೇಕು, ಆದ್ರೆ ನಾನ್ ಹೇಗ್ ಸಂಪಾದನೆ ಮಾಡ್ಲಿ? ನನಗಂತೂ ಯಾವ ಕೆಲ್ಸ ಕೂಡ ಬರೋದಿಲ್ಲ, ಓದೋ ಬರಹ ಕೂಡ ಬರೋದಿಲ್ಲ. ಮಿಥಾಲಿ ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದ್ಲು. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಿರ್ಲಿಲ್ಲ. ಅದೇ ಸಮಯದಲ್ಲಿ ಮಿಥಾಲಿ ದೃಷ್ಟಿ ಉಪ್ಪಿನಕಾಯಿ ಜಾಡಿಗಳ ಮೇಲ್ ಬಿತ್ತು. ಉಪ್ಪಿನಕಾಯಿ? ಹಾ, ನಾನು ಉಪ್ಪಿನಕಾಯಿಗಳನ್ನ ಮಾಡಿ ಮಾರಬಹುದು. ಆಗ ಮಿಥಾಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಉಪ್ಪಿನಕಾಯಿ ಮಾಡಿದ್ಮೇಲೆ ಆ ಉಪ್ಪಿನಕಾಯಿನ ತಗೊಂಡು ದೊಡ್ಡ ಜಾಡಿಯಲ್ಲಿ ತುಂಬಕ್ ಶುರು ಮಾಡಿದ್ಲು. ಆ ಉಪ್ಪಿನಕಾಯಿ ಜಾಡಿಗಳನ್ನೆಲ್ಲ ತಗೊಂಡು ಸಂತೆಗೆ ಹೋದ್ಲು. ಅಲ್ಲಿ ಕೂಗಿ ಕೂಗಿ ಆ ಉಪ್ಪಿನಕಾಯಿಗಳನ್ನೆಲ್ಲ ಮಾರಕ್ ಶುರು ಮಾಡಿದ್ಲು. ತುಂಬಾ ಜನ ಮಿಥಾಲಿ ಹತ್ರ ಉಪ್ಪಿನಕಾಯಿನ ಖರೀದಿಸಿದ್ರು. ಸಂಜೆ ಆದ ಕೂಡ್ಲೇ ಮಿಥಾಲಿ ತನ್ನ ಮೊದಲನೇ ಸಂಬಳ ನೋಡಿದ ಕೂಡ್ಲೇ ತುಂಬಾ ಖುಷಿ ಪಟ್ಲು. ಅದೇ ಹಣದಿಂದ ಮಿಥಾಲಿ ಸಂತೆಯಲ್ಲಿ ಇನ್ನೂ ಮಾವಿನಕಾಯಿ ಖರೀದಿಸಿದ್ಲು. ಆಮೇಲೆ ಅವಳ ಮಕ್ಕಳಿಗೋಸ್ಕರ ತಿಂಡಿನೂ ಖರೀದಿಸಿದ್ಲು. ಮಾರನೇ ದಿನ ಮಿಥಾಲಿ ಮತ್ತೆ ಉಪ್ಪಿನಕಾಯಿ ಮಾಡಕ್ ಶುರು ಮಾಡಿದ್ಲು. ಮತ್ತೆ ಸಂತೆಗೆ ತಗೊಂಡೋಗಿ ಅದನ್ನ ಮಾರಕ್ ಶುರು ಮಾಡಿದ್ಲು. ಕೆಲವೇ ದಿನಗಳಲ್ಲಿ ಮಿಥಾಲಿ ಉಪ್ಪಿನಕಾಯಿ ಬಗ್ಗೆ ಇಡೀ ಊರಲ್ಲಿ ಚರ್ಚೆ ಆಗೋದಕ್ ಶುರುವಾಗಿತ್ತು. ಹಾಗಾಗಿ ಈಗ ಮಿಥಾಲಿ ಉಪ್ಪಿನಕಾಯಿಗೋಸ್ಕರ ಊರಿನ ಜನ ಎಲ್ಲ ಸಾಲಲ್ಲಿ ನಿಂತ್ಕೋಬೇಕಾಯ್ತು. ಮಿಥಾಲಿ ಖುಷಿಯಾಗಿದ್ಲು, ಯಾಕಂದ್ರೆ ಅವಳಗ್ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಹಣ ಸಿಕ್ತಿತ್ತು ಅಂತ. ಅದ್ರಿಂದ ಮಿಥಾಲಿ ತನ್ನ ಇಬ್ರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಪೋಷಿಸ್ತಾ ಇದ್ಲು. ಕೆಲವು ವರ್ಷಗಳಲ್ಲಿ ಮಿಥಾಲಿ ಇಬ್ರು ಮಕ್ಕಳು ದೊಡ್ಡೋರಾಗಿದ್ರು. ಈಗ ಆ ಇಬ್ರು ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಓದಕ್ ಹೋಗ್ತಿದ್ರು. ಮಿಥಾಲಿ ಉಪ್ಪಿನಕಾಯಿನ ಮಾಡಿ ಮಾಡಿ ತುಂಬಾ ದೊಡ್ಡ ಮನೆ ಖರೀದಿಸಿದ್ಲು. ಅದಲ್ದೆ ಮಿಥಾಲಿ ಈಗ ಸಂತೆಯಲ್ಲಿ ಅವಳದೇ ಅಂಗಡಿ ಕೂಡ ಮಾಡ್ಕೊಂಡಿದ್ಲು. ಅವಳ ಅಂಗಡಿಯಲ್ಲಿ ಉಪ್ಪಿನಕಾಯಿ ಬಿಟ್ಟು ಬೇರೆ ದಿನಸಿ ಸಾಮಾನ್ ಕೂಡ ಮಾರಕ್ ಶುರು ಮಾಡಿದ್ಲು. ಮಿಥಾಲಿ ತನ್ನ ಸಹಾಯಕ್ಕೋಸ್ಕರ ಬೇರೆ ಹೆಂಗಸ್ರು ಕೆಲಸದಲ್ಲಿ ಇಟ್ಕೊಂಡಿದ್ಲು. ಇದ್ರಿಂದ ಕೆಲ್ಸ ಇಲ್ದಿರೋ ಊರಲ್ಲಿರೋ ಹೆಂಗಸ್ರಿಗೆಲ್ಲ ಕೆಲ್ಸ ಸಿಕ್ತು. ಹಾಗೆ ಅವ್ರ ಜೀವನ ಕೂಡ ಚೆನ್ನಾಗಾಗಕ್ ಶುರುವಾಗಿತ್ತು. ಹಾಗೆ ಮಿಥಾಲಿ ದಿನೇ ದಿನೇ ಉನ್ನತ ಮಟ್ಟಕ್ಕೆ ಹೋಗಕ್ ಶುರು ಮಾಡಿದ್ಲು. ಮಿಥಾಲಿ ತನ್ನ ವ್ಯಾಪಾರನ ಹೆಚ್ಚಿಸೋಕೆ ಹೊಸ ಹೊಸ ತಂತ್ರಗಳನ್ನ ಉಪಯೋಗಿಸಕ್ಕೆ ಶುರು ಮಾಡಿದ್ಲು. ಅವಳಿಂದ ಶುರುವಾಗಿದ್ದ ಒಂದು ಸಣ್ಣ ಕೆಲ್ಸ ಈಗ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು. ಆ ಸಂತೆಯಲ್ಲಿದ್ದ ಅವಳ ಚಿಕ್ಕ ಅಂಗಡಿ ಈಗ ದೊಡ್ಡ ನಾಲ್ಕು ಮಹಡಿ ಕಂಪನಿ ಆಗೋಗಿತ್ತು. ಮಿಥಾಲಿ ಒಬ್ಳು ಬಡ ವಿಧವೆಯಿಂದ ಈಗ ಆ ದೊಡ್ಡ ಕಂಪನಿಗೆ ಮಾಲೀಕಳಾಗೋದ್ಲು. ಈಗ
ರಿಪೋರ್ಟರ್ ಮಿಥಾಲಿಗೆ ಏನಂತ ಕೇಳಿದ್ಲು ಅಂದ್ರೆ, ಬರೀ ಒಂದು ಉಪ್ಪಿನಕಾಯಿಯಿಂದ ಇಷ್ಟು ದೊಡ್ಡ ಕಂಪನಿಯ ಪ್ರಯಾಣ ನೀವ್ ಹೇಗ್ ನಿರ್ಧಾರ ಮಾಡಿದ್ರಿ? ಮೇಡಮ್, ಇದರ ಮುಖ್ಯವಾದ ಪ್ರೇರಣೆ ಯಾರು ಅಂತ ಸ್ವಲ್ಪ ಹೇಳ್ತೀರಾ? ಅವಶ್ಯಕತೆ. ನನಗೇನಾದ್ರೂ ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದಿದ್ರೆ ನಾನು ಉಪ್ಪಿನಕಾಯಿ ಮಾಡ್ತಾನೂ ಇರ್ಲಿಲ್ಲ, ಈ ವ್ಯಾಪಾರ ಕೂಡ ಶುರುವಾಗ್ತಿರ್ಲಿಲ್ಲ. ಮಿಥಾಲಿ ಮೇಡಮ್, ನಿಮ್ಮ ಈ ಸಾಹಸಕ್ಕೆ ನಂದು ದೊಡ್ಡ ಸಲಾಂ. ಆಮೇಲೆ ನಾನೇನ್ ಶುಭ ಕೋರ್ತೀನಿ ಅಂದ್ರೆ, ನಿಮ್ಮ ಈ ಕಂಪನಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತ. ಮಿಥಾಲಿ ಮೇಡಮ್, ನಿಮ್ಮ ಈ ಸಾಧನೆಯಿಂದ ನಾವೇನ್ ಕಲಿತೀವಿ ಅಂದ್ರೆ, ಯಶಸ್ವಿ ಆಗಿರ್ಬೇಕು ಅಂದ್ರೆ ಸತತವಾಗಿ ಕಷ್ಟ ಬೀಳ್ಬೇಕು ಅಂತ.